ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಸ್ಥಳೀಯ ಸಂಸ್ಥೆಗಳಿಂದ ನಡೆದ ಪರಿಷತ್ ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಬೆಳಗ್ಗೆ 8 ಗಂಟೆಗೆ ಮತದಾನ ಆರಂಭವಾಗಿದ್ದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಶೇಕಡ 90 ರಷ್ಟು ಮತಗಟ್ಟೆಗಳಲ್ಲಿ ಶೇಕಡ 100 ರಷ್ಟು ಮತದಾನ ಆಗಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಸ್ಥಳೀಯ ಸಂಸ್ಥೆಗಳಿಂದ ನಡೆದ ಪರಿಷತ್ ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಬೆಳಗ್ಗೆ 8 ಗಂಟೆಗೆ ಮತದಾನ ಆರಂಭವಾಗಿದ್ದು ಮಧ್ಯಾಹ್ನ 12 ಗಂಟೆ ವೇಳೆಗೆ ಶೇಕಡ 90 ರಷ್ಟು ಮತಗಟ್ಟೆಗಳಲ್ಲಿ ಶೇಕಡ 100 ರಷ್ಟು ಮತದಾನ ಆಗಿದೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 43 ಮತದಾರರಿದ್ದು 12:30 ರ ವೇಳೆಗೆ ಎಲ್ಲ ಮತದಾರರು ಮತ ಚಲಾಯಿಸುವ ಮೂಲಕ ಶೇಕಡ 100 ರಷ್ಟು ಮತದಾನಕ್ಕೆ ಸಾಕ್ಷಿಯಾಗಿದ್ದಾರೆ ವಿಧಾನ ಪರಿಷತ್ ಚುನಾವಣೆಗೆ ಜಿಲ್ಲೆಯಿಂದ 7 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಕಾಂಗ್ರೆಸ್ ನಿಂದ ಆರ್ ರಾಜೇಂದ್ರ ಜೆಡಿಎಸ್ ನಿಂದ ಅನಿಲ್ ಕುಮಾರ್ ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಗೌಡ ಜೆಡಿಯು ಬೆಂಬಲಿತ ಕೆಆರ್ಎಸ್ ಪಕ್ಷದಿಂದ ಗಜೇಂದ್ರ ಕುಮಾರ್ ಪಕ್ಷೇತರ ಅಭ್ಯರ್ಥಿ ಜಯರಾಮಯ್ಯ ಆರ್ಯ ಪ್ರಕಾಶ್ ಎಂಎಸ್ ವಿಜಯ ಪ್ರಕಾಶ್ ಅವರಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಮತದಾನ ಮಾಡುವ ಮೂಲಕ ಮುದ್ರೆ ಒತ್ತಿದ್ದಾರೆ ತುಮಕೂರು ಮಹಾನಗರ ಪಾಲಿಕೆಯ ಮತಗಟ್ಟೆ ಸೇರಿದಂತೆ ಒಟ್ಟು 338 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ಮತದಾನ ಆರಂಭವಾಗಿದ್ದು ಸಂಜೆ 4 ಗಂಟೆವರೆಗೂ ಚುನಾವಣಾ ಆಯೋಗ ಕಾಲಾವಧಿಯನ್ನು ನಿಗದಿಗೊಳಿಸಲಾಗಿತ್ತು ಮಹಾನಗರ ಪಾಲಿಕೆ ಸೇರಿದಂತೆ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿದ್ದು ಜಿಲ್ಲೆಯ ಬಹುತೇಕ ಮತಗಟ್ಟೆಗಳಲ್ಲಿ 1 ಗಂಟೆಯೊಳಗೆ ಶೇಕಡ 100 ರಷ್ಟು ಮತದಾನವಾಗಿದ್ರೂ ಕೂಡ ಸಂಜೆ 4 ಗಂಟೆವರೆಗೂ ಚುನಾವಣಾ ಸಿಬ್ಬಂದಿ ಕಾಯಬೇಕಾದ ಅನಿವಾರ್ಯತೆ ಉಂಟಾಯಿತು ಜಿಲ್ಲೆಯಲ್ಲಿ 5559 ಮತದಾರರು ಈ ಚುನಾವಣೆಯಲ್ಲಿ ಮತದಾನ ಮಾಡಿದ್ದು ಈ ಪೈಕಿ ಇಬ್ಬರು ಸಚಿವರು ಸಂಸದರು ಶಾಸಕರುಗಳು ಹಾಗೂ ನಾಮಿನಿ ಸದಸ್ಯರು ಸೇರಿರುವುದು ವಿಶೇಷವಾಗಿದೆ ಮೊನ್ನೆ ನಡೆದ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಹುತಾತ್ಮರಾದ ಭಾರತೀಯ ಸೇನೆಯ ಮುಖ್ಯಸ್ಥ ಬಿಪಿನ್ ರಾವತ್ ಹಾಗೂ ಪತ್ನಿ ಮಧುಲಿಕಾ ರಾವತ್ ರವರ ಅಂತ್ಯ ಸಂಸ್ಕಾರ ಇಂದು ಸಂಜೆ 4 ಗಂಟೆ ಸಮಯದಲ್ಲಿ ದೆಹಲಿಯಲ್ಲಿ ನಡೆಸಲಾಯಿತು ಪ್ರಮುಖ ಸೇನಾಧಿಕಾರಿಗಳು ಕುಟುಂಬದ ಅತ್ಯಾಪ್ತರು ಹಿರಿಯ ಶ್ರೇಣಿಯ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು ಸೇನಾ ನಿಯಮದಂತೆ ಸಿಡಿಎಸ್ ರವರಿಗೆ 17 ಸುತ್ತು ಕುಶಲತೋಪ ಸಿಡಿಸಿ ಸಕಲ ಮಿಲಿಟರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಇದಕ್ಕೂ ಮೊದಲು ದೆಹಲಿಯ ಕಾಮರಾಜ್ ಮಾರ್ಗ್ನ ನಿವಾಸದಲ್ಲಿ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು ಧೈರ್ಯಕ್ಕೆ ಪರ್ಯಾಯ ವ್ಯಕ್ತಿಯಂತೆ ರಣವಿಕ್ರಮನಾಗಿ ಭಾರತವನ್ನ ಬೆಳಗಿದ ಸಿಂಹದ ಗುಂಡಿಗೆಯ ವೀರಪುತ್ರ ದುರಂತ ಅಂತ್ಯ ಕಂಡಿದ್ದು ನುಂಗಲಾರದ ವಿಷಯ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಯ ವಿಧಾನ ಪರಿಷತ್ ಚುನಾವಣೆಯ ಮತದಾನ ನೆಲಮಂಗಲ ತಾಲೂಕು ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಶಾಂತಿಯುತ ಮತದಾನ ಯಶಸ್ವಿಯಾಯಿತು ಇನ್ನು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಶೇಕಡ 95 ರಷ್ಟು ಮತದಾನವಾಗಿದ್ದು ಶೇಕಡ 100 ರಷ್ಟು ಮತದಾನದತ್ತ ದಾಪುಗಾಲು ಇರಿಸಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಒಂದೆಡೆ ಮತದಾನ ಮಾಡುವ ಪ್ರಕ್ರಿಯೆ ಕೊನೆಯ ಹಂತದ ಕಸರತ್ತು ಮಾಡಲು ನಿರತರಾಗಿರುವ ಮುಖಂಡರು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ತಾಲೂಕಿನಲ್ಲಿ ನೇರ ಹಣಾಹಣಿ ತೆರೆಮರೆಗೆ ಸರಿದ ಬಿಜೆಪಿ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಎಂಎಲ್ಸಿ ಚುನಾವಣೆಯಲ್ಲಿ ಹೌದು ಬೆಳಗ್ಗೆ ನೀರಸವಾಗಿದ್ದ ಮತದಾನ ಮಧ್ಯಾಹ್ನದ ವೇಳೆಗೆ ಚುರುಕಾಗಿ ಸಂಜೆ ವೇಳೆಗೆ ಬಹುತೇಕ ಶೇಕಡ 100 ರಷ್ಟು ಮತದಾನ ಪಂಚಾಯಿತಿಯ ಎಲ್ಲ ಮತಗಟ್ಟೆ ಆಗುವುದು ಬಹುತೇಕ ನಿಶ್ಚಿತವಾಗಿದೆ ಇನ್ನು ಡಾಬಸ್ಪೇಟೆ ಮತ್ತು ತ್ಯಾಮಗೊಂಡ್ಲು ಹೋಬಳಿಯ ಹಲವಾರು ಮತಗಟ್ಟೆಗಳಿಗೆ ಭೇಟಿ ನೀಡಿದ ನೆಲಮಂಗಲ ತಹಶೀಲ್ದಾರ್ ಮಂಜುನಾಥ್ ಮಧ್ಯಾಹ್ನ 1 ಗಂಟೆ ವೇಳೆಗೆ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದ ಮತಗಟ್ಟೆ ಸಂಖ್ಯೆ 99ಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲ ಪಂಚಾಯಿತಿಗಳಲ್ಲೂ ಶಾಂತಿಯುತ ಮತದಾನ ನಡೆದಿದ್ದು ವಿಶೇಷವಾಗಿದೆ ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಮ್ಮ ಮರಿಯಪ್ಪ ಡಬಸ್ಪೇಟೆ ಗ್ರಾಮ ಪಂಚಾಯಿತಿ ಪಂಚಾಕ್ಷರಿ ಅರೆಬೊಮ್ಮನಹಳ್ಳಿ ಪಂಚಾಯಿತಿಯ ದೀಪು ಎಸ್ವಿ ಜೊತೆಗೆ ಎಲ್ಲ ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ ಚಲಾಯಿಸಿದ್ದಾರೆ ನಮ್ಮ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತದಾನ ಶಾಂತಿಯುತವಾಗಿ ನೆರವೇರಿದೆ 60% ಆಲ್ರೆಡಿ ಆಗೋಗಿದೆ ಮತ್ತೆ ವಿಧಾನ ಪರಿಷತ್ತಿನಿಂದ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಸದಸ್ಯರಿಗೂ ತಲುಪುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇಷ್ಟಪಡ್ತೀವಿ ನಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಅಮೂಲ್ಯವಾದ ವ್ಯಕ್ತಿಗೆ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಕ್ರೇಜ್ ಇದೆ
ಇಷ್ಟ ಆಯಿತು. ಅದೇ ಹೇಳಿದ್ನಲ್ಲ, ಅಮೂಲ್ಯವಾದ ವ್ಯಕ್ತಿಗೆ ವೋಟ್ ಫಾರ್ ರೈಟ್ ಪರ್ಸನ್ ಅಂತ ಹೇಳ್ತಾರೆ, ಹಾಗೆ ನಮ್ಮ ಅಮೂಲ್ಯವಾದ ಮತವನ್ನು ಅಮೂಲ್ಯವಾದ ವ್ಯಕ್ತಿಗೆ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಪಂಚಾಯತಿಯಲ್ಲಿ ಟೋಟಲ್ 15 ಜನ ಮೆಂಬರ್ಸ್ ಇದ್ದಾರೆ ಸರ್. ಒಂದಂದ್ರೆ ವಿಷಯ ಆಯಿತು, ನಾನು ಹಾಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಹಾಕಿದ್ದೀನಿ. ತುಂಬ ಹೆಮ್ಮೆಯ ವಿಷಯ ಸರ್, ಅದು ನಮ್ಮ ಪಂಚಾಯತಿ, ನಮ್ಮ ಹೆಮ್ಮೆ, ನಮ್ಮ ಓಟು, ನಮ್ಮ ಮತ ನಮ್ಮ ಹೆಮ್ಮೆ ಸರ್. ನೋಡ್ತಾ ಇರೋದು ಫಸ್ಟ್ ಟೈಮ್, ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಲ್ವಾ ಸರ್. ತುಂಬ ಖುಷಿ ಆಯಿತು ಮತದಾನ ಮಾಡಿ. ಟಿಪ್ಪು ಎಸ್ವಿ ಸರ್. ಇನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಕೆಂಪಾಪುರ ಅಗ್ರಹಾರ ಸಹಕಾರ ಸಂಘದ ಅಧ್ಯಕ್ಷ ಸಿದ್ದಬರಯ್ಯ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ಎಸ್ ರವಿ ಕಳೆದ ಎರಡು ಅವಧಿಯಲ್ಲಿ ಸಹಕಾರಿ ಸಂಘಗಳಿಗೆ ಹಾಗೂ ಜಿಲ್ಲಾ ಬ್ಯಾಂಕ್ ಮುಖ್ಯಸ್ಥರಾಗಿ ಹಲವಾರು ಸಾಧನೆ ಮಾಡಿದ್ದಾರೆ. ರೈತರಿಗೆ ಶೂನ್ಯ ಬಡ್ಡಿದರ ಸಾಲ ಸೇರಿದಂತೆ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿರ್ಮಾಣ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಸಹಕಾರಿ ಸಂಘದ ಪ್ರಮುಖ ಕಚೇರಿ, ನೆಲಮಂಗಲ ನಗರ ಮತ್ತು ಹೊರವಲಯದಲ್ಲಿ ಬೃಹತ್ ಕಚೇರಿಗೆ ನಿವೇಶನ ಮಂಜೂರಿನ ಹಂತದಲ್ಲಿದೆ. ನಮ್ಮ ಸದಸ್ಯರ ಮುಂದಿನ ಗುರಿ ತಾಲೂಕಿನಲ್ಲಿ ಉತ್ತಮ ಸುಸಜ್ಜಿತ ಕಚೇರಿ ಹಾಗೂ ರೈತರ ಸರ್ವಾಂಗೀಣ ಅಭಿವೃದ್ಧಿ ಎಂದರು. ನಮ್ಮ ಎಸ್ ರವಿ ಅವರು ಚುನಾಯಿತರಾಗಿ ನಮಗೆ ಸಹಕಾರ ಸಂಘಗಳಿಂದ ಹಿಡಿದು ಪಂಚಾಯತಿಯಿಂದ ಹಿಡಿದು ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳಿಗೂ ಸಹ ಅವರು ಏನೇ ಹೇಳಿ, ಯಾವುದೇ ಕಾರ್ಯಕ್ರಮಗಳಿಗೆ ಹೇಳಿ ಸ್ಪಂದಿಸ್ತಾರೆ, ಯಾವುದೇ ಕಷ್ಟ ಸುಖಗಳಲ್ಲಿ ಹೇಳಿ ಸ್ಪಂದಿಸ್ತಾರೆ. ಅವರು ಅನುದಾನ ಅಲ್ಲದೆ ಬೇರೆ ಕಡೆಗೂ ನಮಗೆ ಬೇರೆ ಕಡೆಯಿಂದಾಗಲೂ ಸಹ ಅನುದಾನ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಮುಂದೇನು ಅವರು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಅವರು, ಅದು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಇಡೀ ಮೂರು ಜಿಲ್ಲೆಯಲ್ಲೂ ಸಹ ಎಲ್ಲ ರೈತರಿಗೆ 0%ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ, ಇನ್ನೂ ಉಳಿಕೆ ಅಭಿವೃದ್ಧಿ ಸಾಲಗಳು ಎಲ್ಲವನ್ನು ಕೊಟ್ಟು ಅವರ ಹೆಸರು ತುಂಬ ಚಿರಪರಿಚಿತವಾಗಿರೋದ್ರಿಂದ ಅವರು ಗೆದ್ದೇ ಗೆಲ್ತಾರೆ ಈ ಸರಿನು ಅಂತ ನಮ್ಮ ವಿಶ್ವಾಸ ಇದೆ. ಇಲ್ಲಿ ಎಲ್ಲ ಇಲ್ಲೇ ಸದಸ್ಯರನ್ನು ಕೋರ್ಕೊಂಡಿದ್ದೀವಿ, ಅದರ ಮೇರೆಗೆ ಅವರು ಸಹ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ. ನಮ್ಮ ಜಿಲ್ಲೆಗೆ ಈಗ ಜಿಲ್ಲಾ ಬ್ಯಾಂಕಿಗೆ ಇಲ್ಲಿವರೆಗೂ ಹೊಸ ಕಟ್ಟಡ ಇರಲಿಲ್ಲ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಚಾಮರಾಜಪೇಟೆಯಲ್ಲಿ ಒಂದು ವಸತಿ ಕೇಂದ್ರ ಕಚೇರಿಯನ್ನು. ಒಟ್ಟಾರೆ ಕೆಲವು ಪಕ್ಷದ ಮುಖಂಡರಿಗೆ ಮಾಡು ಇಲ್ಲವೇ ಮಡಿ ಎಂಬಂತೆ ಆಗಿರುವ ನಾಯಕರು ಗ್ರಾಮ ಪಂಚಾಯಿತಿ ಬಳಿ ನಿಂತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗಾಳ ಹಾಕಲು ಕೊನೆಯ ಕಸರತ್ತು ನಡೆಸಿರುವುದು ಹಲವು ಪಂಚಾಯಿತಿಗಳ ಮುಂದೆ ಕಂಡುಬಂದಿತು. ಹಲವಾರು ಮೂಲಗಳ ಮಾಹಿತಿ ಪ್ರಕಾರ ಇಂದೆಂದು ನಡೆದ ಪ್ರಜ್ಞಾವಂತರ ವೇದಿಕೆಯ ಪರಿಷತ್ತು ಚುನಾವಣೆಯಲ್ಲಿ ಈ ಬಾರಿ ಹಣದ ಹೊಳೆ ಹರಿದಿರುವುದು ನಿಶ್ಚಿತವಾಗಿದೆ. ತಗ್ಗೆ ಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಶಿಡ್ಲಘಟ್ಟ ತಾಲೂಕಿನ 28 ಗ್ರಾಮ ಪಂಚಾಯಿತಿ ಮತ್ತು 1 ನಗರಸಭೆ ಒಟ್ಟು 29 ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ಮತದಾನ ನಡೆದಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡಿ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಸೇರಿದಂತೆ ನಗರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರು, ಕ್ಷೇತ್ರದ ಶಾಸಕ ವಿ ಮುನಿಯಪ್ಪರವರು ಮತದಾನ ಮಾಡಿದ್ದಾರೆ. ಒಟ್ಟು ತಾಲೂಕಿನಲ್ಲಿ 452 ಮತಗಳಿದ್ದು ಎಲ್ಲರೂ ತಪ್ಪದೇ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ, ಆನೂರು ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಗರಸಭೆಯ ಮತಗಟ್ಟೆಗಳಿಗೆ ಜಿಲ್ಲಾಧಿಕಾರಿ ಆರ್ ಲತಾ ಇವರು ಭೇಟಿ ನೀಡಿ ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಎಲ್ಲ ಮತಗಟ್ಟೆಗಳಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ ಎಂದರು. ಸುಮಾರು 163 ಪೋಲಿಂಗ್ ಸ್ಟೇಷನ್ಸ್, ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಪೋಲಿಂಗ್ ಸ್ಟೇಷನ್ಸ್ ಇದೆ, ಮತ್ತು ನಮ್ಮ ಎಲ್ಲ ನಗರಸಭೆಗಳು ಮತ್ತು ಪುರಸಭೆ ಏನಿದೆ ಪಟ್ಟಣ ಪಂಚಾಯಿತಿ ಇದೆ, ಸೊ ಎಲ್ಲ ಸೇರಿ 163ನಲ್ಲಿ ಪೋಲಿಂಗ್ ಸ್ಟೇಷನ್ಸ್ ಶಾಂತಿಯುತವಾಗಿ ನಡೀತಾ ಇದೆ. ಎಲ್ಲ ಬಂದೋಬಸ್ತು ಆಗಿದೆ, ಮತ್ತು ನಮ್ಮ ಪೋಲಿಂಗ್ ಪರ್ಸ್ನಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಪೋಲಿಂಗು, 4 ಗಂಟೆವರೆಗೂ ಪೋಲಿಂಗ್ ಇರುತ್ತೆ. ಈಗ ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಸುಮಾರು 30% ಅಷ್ಟು ವೋಟಿಂಗ್ ಆಗಿದೆ. ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಪ್ರಥಮ ಪ್ರಜೆ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನವನ್ನು ಖರೀದಿಸುವ ಮೂಲಕ ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡುತ್ತಿದ್ದಾರೆ. ಸಂವಿಧಾನದ ಮೌಲ್ಯ ಉಳಿಸುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಾಗಿ ಆಗಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಅಂತ ತಿಳಿಸಿದರು. ವಿದೇಶಗಳಲ್ಲಿ ಯಾವ ರೀತಿ ಶಕ್ತಿ ಬರ್ತಾ ಇದೆ, ನಾವು ಅವರಿಗಿಂತ ಕಡಿಮೆ ಇಲ್ಲ, ಅವರಿಗಿಂತ ನಾವು ತಾಂತ್ರಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತಕ್ಕಂಥ ಅವಕಾಶಗಳು ನಮ್ಗೆ ಚೆನ್ನಾಗಿದೆ. ಅದನ್ನು ಬೆಳೆಸ್ತಕ್ಕಂಥ ತಂತ್ರಜ್ಞಾನ ಹೆಚ್ಚು ಹೆಚ್ಚಾಗಿ ಬೆಳೆಯಬೇಕು ಅಂತ ಹೇಳಿ ಕೋರಿಕೆ ಇದೆ. ಈ ಮುಖಾಂತರ ಚುನಾವಣಾ ಕಾರ್ಯದಲ್ಲಿ ಒಂದು ಮತಗಟ್ಟೆಯಲ್ಲಿ PRO ಒಬ್ಬರು, APRO ಒಂದು, ಡಿ ಗ್ರೂಪ್ ಒಂದು, ಪೊಲೀಸ್ ಪೇದೆ ಒಂದು, ಒಟ್ಟು 29 ಮತಗಟ್ಟೆಗಳಲ್ಲಿ 140 ಸಿಬ್ಬಂದಿ, ಪೊಲೀಸ್ 80 ಹಾಗೂ
ಹೋಮ್ಗಾರ್ಡ್ ಸೇರಿದಂತೆ ಆಶಾ ಕಾರ್ಯಕರ್ತರು ಒಟ್ಟು 400 ಜನ ಸಿಬ್ಬಂದಿ ಚುನಾವಣೆ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮಗಳ ಸಹಕಾರದಿಂದ ತಾಲೂಕಿನಲ್ಲಿ ಶೇಕಡ ಶಾಂತಿಯುತವಾಗಿ ಮತದಾನ ನಡೆದಿದೆ ಅಂತ ತಹಸೀಲ್ದಾರ್ ಬಿಎಸ್ ರಾಜೀವ್ ತಿಳಿಸಿದರು. ಯಾವುದೇ ತೊಂದರೆಗಳಿಲ್ಲ. ನಮ್ಮ ಪಿ ಆರ್ ಒ ಎ ಪಿ ಆರ್ ಒ ಎಲ್ಲ ನಾವು ಟ್ರೈನಿಂಗ್ ಕೊಟ್ಟಿರೋ ಪ್ರಕಾರ ನಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಸ್ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಎಲ್ಲ ಪಾರ್ಟಿಯವರು ನಮಗೆ ಸಹಕರಿಸಿ, ಮಾಧ್ಯಮ ಮಿತ್ರರು ಸಹ ಸಹಕರಿಸಿದ್ದಾರೆ. ಯಶಸ್ವಿಯಾಗಿ ಚುನಾವಣೆ ನಡೀತಾ ಇದೆ. ಯಾವುದೇ ಗೊಂದಲ ಇಲ್ಲದಿರ 4 ಗಂಟೆಗೆ ಚುನಾವಣೆ ಮುಗಿಯುತ್ತೆ ಅನ್ನೋ ಒಂದು ನಮಗೆ ವಿಶ್ವಾಸ ಇದೆ. ಅದರ ಜೊತೆ ಪೊಲೀಸ್ ಸಿಬ್ಬಂದಿ, ನಮ್ಮ ಪುರಸಭೆಯವರು, ನಮ್ಮ ಪಂಚಾಯತಿಯವರು ಮತ್ತು ಎಲ್ಲ ಕಡೆ ನಮ್ಮ ಟಿ ಎಚ್ ಒ ಕಡೆಯಿಂದ ಆಶಾ ಹಾಗೂ ಎ ಎನ್ ಎಂ ಇದ್ದಾರೆ. ಯಾವುದೇ ಒಂದು ಲಸಿಕೆ ಪಡೆದವರು ಎಲ್ಲ ಒಂದು ವಿಚಾರಣೆ ಮಾಡಿಕೊಂಡು ಸ್ಯಾನಿಟೈಸೇಷನ್ಸ್ ಎಲ್ಲ ಮಾಡಿಸಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಏನು ಹೈಯರ್ ಅಥಾರಿಟೀಸ್ ಏನಿದ್ದಾರೆ ಅದರ ಪ್ರಕಾರ ನಾವು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡೋಕೆ ಎಲ್ಲ ರೀತಿಯ ಚುನಾವಣೆ ಕರ್ತವ್ಯದಲ್ಲಿ ಎಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿ ಭಾಗವಹಿಸಿದ್ದಾರೆ ಸರ್, ಕೆಲಸ ಮಾಡ್ತಿದ್ದಾರೆ? ಪ್ರತಿಯೊಂದು ಕಡೆ ಪಿ ಆರ್ ಒ ಎ ಪಿ ಆರ್ ಒ ಹಾಗೂ ಡಿ ದರ್ಜೆ ನೌಕರರು ಇದ್ದಾರೆ. ಸುಮಾರು 140 ಜನ ನಮ್ಮ ಚುನಾವಣಾ ಸಿಬ್ಬಂದಿ, 80 ಜನ ಪೊಲೀಸ್ ಸಿಬ್ಬಂದಿ, ಅದ್ರ ಜೊತೆ ಹೋಮ್ ಗಾರ್ಡ್ಸ್ ಹಾಗೂ ಅದ್ರ ಜೊತೆಗೆ ಮತ್ತೆ ಬೇರೆ ಆಶಾ ಎ ಎನ್ ಎಂ ಎಲ್ಲ ಸೇರಿ ಸುಮಾರು 400 ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸೂಕ್ಷ್ಮ 11 ಇದೆ, ಅತಿ ಸೂಕ್ಷ್ಮ 7 ಇದೆ. ಎಲ್ಲ ಕಡೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಈಗ ನಮ್ಮ ವೋಟಿಂಗು ಬರೀ ಪಂಚಾಯತ್ ಮೆಂಬರ್ಸ್ ಇರೋದ್ರಿಂದ ಯಾವುದೇ ಒಂದು ಅಹಿತಕರ ನಡೆಯಲ್ಲ ಅನ್ನೋ ಒಂದು ವಿಶ್ವಾಸದಿಂದ ಮಾಡ್ತೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನೀಡಲಾಗಿತ್ತು. ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಚುನಾವಣೆ ಅಖಾಡದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ ಅನಿಲ್ ಕುಮಾರ್, ಜೆಡಿಎಸ್ ಪಕ್ಷದಿಂದ ಒಕ್ಕಲೇರಿ ರಾಮು, ಆಡಳಿತ ಪಕ್ಷ ಬಿಜೆಪಿಯಿಂದ ಡಾಕ್ಟರ್ ಕೆಎನ್ ವೇಣುಗೋಪಾಲ್ ಸ್ಪರ್ಧೆ ಮಾಡಿದ್ದು, ಅಭ್ಯರ್ಥಿಗಳ ಹಣೆಬರವನ್ನು ಇಂದು ಮತದಾರರು ಬರೆದಿದ್ದು, ವಿಧಾನ ಪರಿಷತ್ ಯಾರು ಪ್ರವೇಶ ಮಾಡುತ್ತಾರೆ ಅಂತ ಫಲಿತಾಂಶ ಬರುವವರೆಗೂ ಕಾಯಲೇಬೇಕಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮ್ಮುಗು ಟಿವಿ, ಶಿಡ್ಲಘಟ್ಟ. ಗುಡಿಬಂಡೆ ತಾಲೂಕಿನಲ್ಲಿ ವಿಧಾನ ಪರಿಷತ್ ಚುನಾವಣೆ ಮತದಾನ ಶಾಂತಿಯುತವಾಗಿ ಹಾಗೂ ಶೇಕಡ 100% ಮತದಾನ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಹಲವಾರು ದಿನಗಳಿಂದ ಮತದಾರರಿಗೆ ಪ್ರಚಾರ ಓಲೈಕೆ ಮಾಡಲು ದಿನರಾತ್ರಿ ಓಡಾಡಿ ನಾನಾ ರೀತಿಯ ಕಸರತ್ತುಗಳನ್ನು ಮಾಡಿದ್ದ ವಿವಿಧ ಪಕ್ಷಗಳ ಅಭ್ಯರ್ಥಿ ಹಾಗೂ ಬೆಂಬಲಿಗರು ನೆಟ್ಟುಸಿರು ಬಿಡುವಂತಾಗಿದೆ. ಸಣ್ಣ ಗುಡಿಬಂಡೆ ತಾಲೂಕಿನ 8 ಗ್ರಾಮ ಪಂಚಾಯಿತಿ, 1 ಪಟ್ಟಣ ಪಂಚಾಯಿತಿ, ಒಟ್ಟು 9 ಮತದಾನ ಕೇಂದ್ರಗಳಲ್ಲಿ ಶೇಕಡ 100% ಮತದಾನ ನಡೆದಿದೆ. ಗ್ರಾಮ ಪಂಚಾಯಿತಿಗಳ 119 ಸದಸ್ಯರು, ಪಟ್ಟಣ ಪಂಚಾಯಿತಿಯ 11 ಸದಸ್ಯರು ಮತ ಚಲಾಯಿಸಿದ್ದಾರೆ. ತಾಲೂಕಿನಲ್ಲಿ ಎಲ್ಲೂ ಗಲಭೆ, ಘರ್ಷಣೆ ಮೊದಲಾದ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಾಗೂ ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಎಲ್ಲೆಡೆ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕ ವಾತಾವರಣವಿದೆ. ಧನಬಲದಿಂದ ವಾಮ ಮಾರ್ಗದಲ್ಲಿ ಗೆಲ್ಲುವ ಕನಸು ಕಾಣುತ್ತಿರುವ ಬಿಜೆಪಿಗೆ ಮುಖಭಂಗವಾಗಲಿದೆ ಎಂದರು. ಪ್ರತಿ ಮತದಾನ ಕೇಂದ್ರದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲನೆ ಹಾಗೂ ಮತದಾನಕ್ಕೆ ಬರುವ ಸದಸ್ಯರಿಗೆ ತಪಾಸಣೆ ಹಾಗೂ ಸ್ಯಾನಿಟೈಸ್ ಮಾಡಲಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್ ಪರವಾಗಿಲ್ಲ ಮತ ಚಲಾಯಿಸ್ತಾ ಇದ್ದಾರೆ. ಪಾಪ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ, ನಮ್ಮೆಲ್ಲ ಒಂದು ಮತದಾರರು ಅನ್ನ ನೀನು ಬರೋ ತನಕ ನಾವು ಮತ ಹಾಕಲ್ಲಂತ ಎಲ್ಲ ಮತಗಟ್ಟೆಯಲ್ಲಿ ಕಾಯ್ತಾ ಇದ್ದಾರೆ. ನಾನು ಹೋದ್ಮೇಲೆ ನನ್ನ ಜೊತೆಯಲ್ಲಿ ಬಂದು ಮತ ಹಾಕ್ತಾ ಇದ್ದಾರೆ, ನಾನು ಮಾತಾಡಿಸೋ ಹೊಲಗಳಿಗೆ ಹೋಗಿ ಮತ ಹಾಕ್ತಾ ಇದ್ದಾರೆ. ನಿಮ್ಮ ಒಂದು ಮಾಧ್ಯಮಗಳಲ್ಲಿ ನೋಡಿದೆ ವೈರಲ್ ಆಗಿರೋದು, ಇದೇನಾಗ್ತಾ ಇದೆ ಪಾಪ ಬಿ ಜೆ ಪಿಯವರನ್ನ ದುಡ್ಡು ಕೊಟ್ಟರು ಓಟ್ ಮತ ಕಾಂಗ್ರೆಸ್ಗೆ ಹಾಕ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ, ನಮ್ಮ ಮತದಾರರು. ನನಗಂತೂ ಖುಷಿ ಆಗ್ತಾ ಇದೆ ಪಾಪ. ಅದಕ್ಕೆ ಅದೆಲ್ಲ ನನಗೆ ಅನಿಸ್ತಾ ಇರೋದು, ಪ್ರತಿ ಬೂತ್ನಲ್ಲೂ ನೀವು ಬರೋ ತನಕ ಮೀಡಿಯಾದಲ್ಲಿ ಏನೇನೋ ಬಂದಿದೆ, ಅದಕ್ಕೆ ನೀವು ಬರಬೇಕು, ನಾವೆಲ್ಲರೂ ಆಗ ಓಟು ಹೋಗಬೇಕು ಅಂತ ಎಲ್ಲ ಮತಗಟ್ಟೆಗಳು ಕಾಯ್ತಾ ಇದ್ದಾರೆ. ಈಗ ಟೌನಿಗೆ ಬಂದಿದೆ, ಟೌನ್ ಎಲ್ಲ ನಮ್ಮ ಮತದಾರರಲ್ಲೇ ಇದ್ದಾರೆ. ಹೀಗೆ ಪ್ರತಿಯೊಂದು ಪಂಚಾಯತ್ಗೂ ಸಾಯಂಕಾಲ 4 ಗಂಟೆ ತನಕ ಪ್ರತಿ ಒಂದು ಬೂತ್ಗೂ ನಾನೇ ಭೇಟಿ ನೀಡಿ ಖುದ್ದು ನಮ್ಮ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಮತ ಚಲಿಸೋಕ್ಕೆ ನಾನು ಮಾತಾಡ್ತೇನೆ. ಸುಮಾರು ಕಸ್ಬಾ ರೂರಲ್ ಎರಡು ವೋಟಿಂಗ್ ರೂರಲ್ನಲ್ಲಿ ಸ್ವಲ್ಪ ಒಂದು 75 ವೋಟು ಉಂಟಾಗ್ಬೋದಂತೆ. ಮಿಕ್ಕಿದ್ದೆಲ್ಲ ನಮ್ಮ ಬಿ ಜೆ ಪಿಗೆ ಆಗ ಅಸೋಸಿಯೇಷನ್ ಇದೆ ಆಗ್ತದೆ. ಅಲ್ಲಿ ಕಸ್ಬಾ ಇದು ಓಪ್ಲಿನಲ್ಲಿ ಇನ್ನು ಸೋಮೇನಹಳ್ಳಿ ಓಪ್ಲಿನಲ್ಲಿ 4-5 ಪಂಚಾಯತಿ ನಾವು ಕೊಟ್ಟಿದ್ದೀವಿ. ಇವಾಗ ತಿರುಳಿ ಒಂದಿದೆ, ತಿರುಳಿನಿಂದ ಸೋಮೇನಹಳ್ಳಿ ಕೊಟ್ಟಿದೆ, ಆಮೇಲೆ ವರ್ಲಕೊಂಡೆ ಕೊಟ್ಟಿದೆ, ಇನ್ನು ಬೀಚ್ ಗಾರ್ನಲ್ಲಿನೂ ಸ್ವಲ್ಪ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನಾವು ಮೆಜಾರಿಟಿನಲ್ಲಿ ಸುಮಾರು 130 ವೋಟ್ ಇದೆ ಇಲ್ಲಿ.
130ಕ್ಕೆ ನಮ್ಮದೇ 94 ಓಟು ನಮಗೆ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸಿ ಪಿ ಎಮ್ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ, ಅದನ್ನು ನಾವು ಗೆಲ್ತೀವಿ. ಈ ಕ್ಷೇತ್ರದಲ್ಲಿ ಗುಡ್ಬಂಡೆ ಕ್ಷೇತ್ರದಲ್ಲಿ ಅವರಿಗಿಂತ ಹೈಯೆಸ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಈ ಕುರಿತಾಗಿ ಮಾತನಾಡಿದ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉಪವಿಭಾಗಾಧಿಕಾರಿ ರಘುನಂದನ್ ರವರ ಉಸ್ತುವಾರಿ ಹಾಗೂ ನಮ್ಮ ಕಂದಾಯ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಶಿಕ್ಷಣ ಇಲಾಖೆ, ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆಯ ಸಂಪೂರ್ಣ ಸಹಕಾರದೊಂದಿಗೆ ಈ ಚುನಾವಣಾ ಕಾರ್ಯ ಸುಸೂತ್ರವಾಗಿ ನಡೆದಿದೆ. ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸುತ್ತೇನೆ ಎಂದರು. ಚುನಾವಣೆ ಎಂಎಲ್ಸಿ ಚುನಾವಣೆ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗುರುಗಣ್ಯ ತಾಲೂಕಿನ ಇಲ್ಲಿ ಇರ್ತಕ್ಕಂಥ 9 ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಚುನಾವಣೆ ನಡೀತು. ಬೆಳಗ್ಗೆ 8ರಿಂದ ಸಂಜೆ 4ವರೆಗೂ ಯಾವುದೇ ರೀತಿಯ ಅಸಿಕರ ಘಟನೆ ಯಾವುದೂ ನಡೆದಿಲ್ಲ, ಪೀಸ್ಫುಲ್ ಆಗಿದೆ. ಸೊ ಒಟ್ಟಾರೆ 130 ಜನ ಮತದಾರರಿದ್ದರು. ಆ ಮತದಾರರನ್ನು ಸಂಪೂರ್ಣವಾಗಿ 100% ಸಕ್ಸಸ್ಫುಲ್ ಆಗಿದೆ. ಸೊ ಈಗಾಗಲೇ ನಾವು ಸರ್ಕಾರಕ್ಕೂ ಸಹ ಮನೆ ಜಿಲ್ಲಾಧಿಕಾರಿಗಳು ಮತ್ತು ರಿಟರ್ನಿಂಗ್ ಆಫೀಸರ್ಸ್ ಕೋಲಾರ್ ಇದಕ್ಕೆ ಸಹ ಮಾಹಿತಿ ಕಳಿಸಿದ್ವಿ. ಎಲ್ಲರೂ ಕ್ಷೇತ್ರದಿಂದ ಇಲ್ಲಿ ಬಂದು ಸೇಫ್ಟಿಯಾಗಿ ರೀಚ್ ಆಗಿದ್ದಾರೆ. ಎಲ್ಲ ಮತಗಟ್ಟೆಯಲ್ಲಿರ್ತಕ್ಕಂಥ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಸಮಸ್ಯೆ ಬಂದಿದ್ದಾರೆ, ಸಕ್ಸಸ್ಫುಲ್ ಆಗಿದೆ. ಏನು ಸಮಸ್ಯೆ ಇಲ್ಲ, ಪೀಸ್ಫುಲ್ ಆಗಿದೆ. ಯಾಕಂದರೆ ಯಾವುದೇ ರೀತಿಯ ಯಾವುದೇ ಮತಗಟ್ಟೆಗಳು ಯಾವುದೇ ಅಸಿಕರ ಘಟನೆಗಳು ಆಗಿಲ್ಲ ಅಂತೇಳಿ. ಈ ಚುನಾವಣೆಗೆ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಇದು ಬಹುಶಃ BJPಗೆ 100% ಗೆಲುವನ್ನು ತರತಕ್ಕಂಥ ಒಂದು ಚುನಾವಣೆ ಆಗಿದೆ. ಅದರಲ್ಲಿ ನಮ್ಮ ಗುಡ್ಬಂಡೆ ತಾಲೂಕು ಏನಿದೆ, 132 ಓಟ್ಗಳ ಪೈಕಿ 94% ಓಟು ನಮಗೆ ಬರುತ್ತೆ ಅಂತಕ್ಕಂಥದ್ದು ಒಂದು ಅಂದಾಜಿಸ್ಕೊಂಡಿದ್ದೀವಿ. ಅಷ್ಟು ಓಟು ಬರುತ್ತೆ ಅಂತ ನಾವು ವಿಶ್ವಾಸನ ಇಟ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು BJP ಅಭ್ಯರ್ಥಿ ಡಾಕ್ಟರ್ KN ವೇಣುಗೋಪಾಲ್ ಅವರು ಗೆಲುವನ್ನು ಸಾಧಿಸ್ತಾ ಇರತಕ್ಕಂಥದ್ದು ಸಂಪೂರ್ಣ ವಿಶ್ವಾಸ ನಮಗಿದೆ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. 12ರಂದು ನಡೆಯಲಿರುವ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣಾ ಅಂಗವಾಗಿ ಇಂದು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವೈದ್ಯಕೀಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರಚಾರ ಸಭೆ ನಡೆಯಿತು. ರಾಜ್ಯ ಒಕ್ಕಲಿಗರ ಸಂಘ ಕಾರ್ಯಕಾರಿ ಸಮಿತಿ ಚುನಾವಣೆ ನಾನಾ ನೀನಾ ಎನ್ನುವ ರೀತಿ ಸಾಗ್ತಾ ಇದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಷ್ಠಿತೆಯ ಚುನಾವಣೆಯಾಗಿದೆ. ಒಂದು ಕಡೆ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕ ಸ್ಥಾನವನ್ನ ಇಲುವಳ್ಳಿ ರಮೇಶ್ ಕುಮಾರ್ ಒಲಿಸಿಕೊಂಡಿದ್ದರು. ಆದರೆ ಈಗ ಜಟಾಜಟಿ ಎನ್ನುವ ರೀತಿಯಲ್ಲಿ ಒಕ್ಕಲಿಗರ ಚುನಾವಣೆ ನಡೀತಾ ಇದ್ದು, ಇಂದು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಒಕ್ಕಲಿಗರ ಚುನಾವಣೆಗೆ ನಿಂತಿರುವ ಸಿಂಡಿಕೇಟ್ ಅಭ್ಯರ್ಥಿಗಳಾದ ಟಿ ಕೋನಪ್ಪರೆಡ್ಡಿ, ಎಂ ಪ್ರಕಾಶ್, ಡಾಕ್ಟರ್ ಡಿಕೆ ರಮೇಶ್ ಇವರ ಪರವಾಗಿ ಮತಯಾಚನೆಯ ಪ್ರಚಾರ ಸಭೆ ನಡೆಸಿದರು. ಅದಕ್ಕಾಗಿ ನಾನು ನನ್ನ ಅಭಿಪ್ರಾಯಗಳನ್ನು ತಿಳಿಸಬೇಕು. ಸಭೆಯ ಕಡೆಗೆ ಹತ್ತೊಂದು ಕ್ಷೇತ್ರಗಳಿಗೆ ಕೂಡ ಭೇಟಿ ಮಾಡುವಂಥದ್ದು ಕಷ್ಟ ಆಗ್ತದೆ, ಅಭ್ಯರ್ಥಿಗಳಿಗೂ ಕಷ್ಟ ಆಗ್ತದೆ, ಮುಖಂಡರುಗಳಿಗೂ ಕೂಡ ಕಷ್ಟ ಆಗ್ತದೆ. ಏನು 1,000 ಮತಗಳಿವತ್ತು 60,000 ಹೆಚ್ಚು ಮತಗಳು ಈ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಎರಡು ಜಿಲ್ಲೆಗೆ ಸೇರಿರತಕ್ಕಂಥದ್ದು 3 ಸದಸ್ಯರು. ಈ 3 ಸದಸ್ಯರು ಒಂದು ಸಿಂಡಿಕೇಟ್ ಅನ್ನು ಮಾಡಲಾಗಿದೆ. ಅದಕ್ಕೆ ನಮ್ಮ ಪಕ್ಷದ ನಿರ್ದೇಶಕರಾದ ನನ್ನ ಜೊತೆ ಇರತಕ್ಕಂಥ ಎಲ್ಲ ಒಂದು ಸಭೆಯನ್ನು ಮಾಡಿ ಆ ಸಭೆ ಮೂಲಕ ಸರ್ವಾನುಮತದಿಂದ ಈ 3 ಆಯ್ಕೆ ಆಗಿದೆ ಅನ್ನೋದನ್ನು ನಿಮಗೆ ಗುರುತಿಸಿದರು. ಇವತ್ತು ನಮ್ಮೆಲ್ಲ ಒಂದು ಆರೈಕೆ 3 ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ. ಈ 3 ಅಭ್ಯರ್ಥಿಗಳು ಕೂಡ ಇಲ್ಲಿವರೆಗೆ ನಮ್ಮ ಸಂಘಕ್ಕೆ ನಿರ್ದೇಶಿತ ಆಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಚುನಾವಣಾ ಅಭ್ಯರ್ಥಿಗಳು ಕೆವಿ ನಾಗರಾಜ್, ರಾಮಸ್ವಾಮಿ, ಕೆಪಿ ಶ್ರೀನಿವಾಸಮೂರ್ತಿ, ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ, ಮರಳುಕುಂಟೆ ಕೃಷ್ಣಮೂರ್ತಿ ಹಾಗೂ 100 ಒಕ್ಕಲಿಗ ಬಾಂಧವರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ.
ಗೌರಿಬಿದನೂರು ನಗರದ ನಗರಸಭೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿಧಾನ ಪರಿಷತ್ತು ಚುನಾವಣೆ ನಡೆಯಿತು. ಏನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಹಾಗೂ ನಗರಸಭೆಯ ಪೌರಾಯುಕ್ತ ಸತ್ಯನಾರಾಯಣ ವೀಕ್ಷಿಸಿದರು. ಏನು ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನಗರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಬೆಂಗಾವಲಿತ್ತು. ಸುಸಜ್ಜಿತವಾಗಿ ಮತದಾನ ಪ್ರಕ್ರಿಯೆ ನಡೆಯಿತು. ನಗರಸಭೆ ಸದಸ್ಯರು ಮತದಾನ ಮಾಡಲು ಮತದಾರರು ಉತ್ಸುಕರಾಗಿ ಮತದಾನ ಮಾಡಿ ಹೋಗುತ್ತಿದ್ದರು. ಚಂದ್ರಮೋಹನ್ ಮಾತನಾಡಿ, ಮೇಲ್ಮನೆ ಚುನಾವಣೆ ವಿಧಾನ ಪರಿಷತ್ ಚಿಂತಕರ ಚಾವಡಿ. ಒಂದು ಮತದಾನ ಅತ್ಯಂತ ಮಹತ್ತರವಾದುದು. ಅದರಂತೆ ಮತದಾನ ಮಾಡಿ ಹೊರಬರುವುದಾಗಿಯೂ ತಿಳಿಸಿದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಸುಸಜ್ಜಿತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಕ್ತಿಯುತವಾದಂತೆ ಮತ ಎಂದರು. ಮೇಲ್ಮನೆ ಚುನಾವಣೆ ವಿಧಾನ ಪರಿಷತ್ತು ಇದು ಒಂದು ರೀತಿ ಚಿಂತಕರ ಚಾವಡಿ, ಹಿರಿಯರ ಮನೆ. ಈ ಒಂದು ಮತದಾನ ಅತ್ಯಂತ ಪವಿತ್ರವಾದದ್ದು. ಇವತ್ತು ನಾನು ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ನಗರಸಭೆಯಲ್ಲಿ ಮತದಾನವನ್ನು ಮಾಡಿ ನಾನು ಹೊರಬರ್ತಾ ಇದ್ದೀನಿ. ನಿಜಕ್ಕೂ ಕೂಡ ಅತ್ಯಂತ ತೃಪ್ತಿಕರವಾಗಿರ್ತಕ್ಕಂಥ ಈ ಒಂದು ಮತದಾನ. ಹೀಗಾಗಿ ಈ ಮೇಲ್ಮನೆಯಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆಯ ಒಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಳ್ಬೇಕು. ಈ ಒಂದು ಪ್ರತಿಯೊಂದು ಮತವೂ ಕೂಡ ಅತ್ಯಂತ ಪವಿತ್ರವಾದದ್ದು, ಅಷ್ಟೇ ಅದೊಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಅನ್ನೋದು ನನ್ನ ಭಾವನೆ. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಏನು ಶಾರ್ಟ್ ಆಣೆ ಪ್ರಮಾಣ ಹಣ ಹಂಚಿಕೆಯ ವಿಚಾರ ನನ್ನ ಗಮನಕ್ಕೂ ಬಂದಿದೆ. ಇನ್ನು ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ನಗರಸಭೆಯಲ್ಲಿ ಮತದಾನ ಮಾಡಿದ ನಂತರ ಮಾಧ್ಯಮದವರ ಬಳಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಈ ಒಂದು ವರದಿದೆ ನೋಡ್ಕೊಂಡು ಬನ್ನಿ. ಇಂದು ಚಿಕ್ಕಬಳ್ಳಾಪುರ ನಗರದ ನಗರಸಭೆ ಆವರಣದಲ್ಲಿರುವ ಮತಗಟ್ಟೆ ಸಂಖ್ಯೆ 98ರಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಂದು ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುತ್ತಿರುವ ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಮತ ಚಲಾಯಿಸಿದ ನಂತರ ಮಾಧ್ಯಮದವರ ಬಳಿ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಮುಖ್ಯವಾದ ಸ್ಥಾನವಿದೆ ಎಂಬುದನ್ನು ನಂಬಿರುವ ನಾನು ಶಾಸಕನಾಗಿ ಬಂದು ಮತದಾನ ಮಾಡಿದ್ದೇನೆ. ನಗರಸಭೆ ಸದಸ್ಯರೆಲ್ಲ ಒಟ್ಟಾಗಿ ಬಂದು ಮತದಾನ ಮಾಡಿದ್ದಾರೆ. ಮತದಾನ ಮಾಡಿದ್ದೀವಿ ಇವತ್ತು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ. ನಮ್ಮೆಲ್ಲ ನಗರಸಭೆ ಸದಸ್ಯರು ಕೂಡ ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಹೋಗಿ ಮತದಾನದ ಕೇಂದ್ರದಲ್ಲಿ ಮತವನ್ನು ಹಾಕಬೇಕು. ಒಳ್ಳೆ ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಪ್ರಾಮಾಣಿಕವಾಗಿ ಯಾರಿಗೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಗೋಪ್ಯತೆಯನ್ನು ಏನು ಕಾಪಾಡ್ಕೋಬೇಕು ಮತವನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ, ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ನಾನು ನನ್ನ ಕರ್ತವ್ಯವನ್ನು ಒಬ್ಬ ಶಾಸಕನಾಗಿ ಇವತ್ತು ಏನು ಮತ ಚಲಾವಣೆ ಮಾಡಬೇಕಾಗಿತ್ತು ಅದನ್ನು ನಮ್ಮ ನಗರಸಭೆ ಮತ ಕೇಂದ್ರದಲ್ಲಿ ನಾನು ಇವತ್ತು ಮಾಡಿದ್ದೇನೆ. ವಿಧಾನ ಪರಿಷತ್ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಮೂಲಕ ನಡೆಯುವ ಚುನಾವಣೆಯಾಗಿದ್ದು, ಈ ಕ್ಷೇತ್ರದ ಸಮಸ್ಯೆಗಳಿಗೆ ಧ್ವನಿಯಾಗಬಲ್ಲ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡುವುದು ಮತದಾರರ ಜವಾಬ್ದಾರಿಯಾಗಿದೆ. ಮೇಲ್ಮನೆಯಲ್ಲಿ ಬಹಳಷ್ಟು ಪ್ರಾಶಸ್ತ್ಯವಿದೆ. ಸಂವಿಧಾನದ ಆಶಯದಂತೆ ಕೆಳಮನೆಯಲ್ಲಿ ಪಾಸಾದ ಪ್ರತಿಯೊಂದು ಮಸೂದೆಯೂ ಮೇಲ್ಮನೆಯಲ್ಲಿ ಅನುಮೋದನೆ ದೊರೆತು ಪಾಸಾದಾಗಲೇ ಕಾನೂನಿನ ಸ್ವರೂಪ ಪಡೆಯಲು ಸಾಧ್ಯವಿದೆ. ಮತದಾನ ಮಾಡಿದ್ದೀವಿ ಇವತ್ತು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ. ನಮ್ಮೆಲ್ಲ ನಗರಸಭೆ ಸದಸ್ಯರು ಕೂಡ ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಹೋಗಿ ಮತದಾನದ ಕೇಂದ್ರದಲ್ಲಿ ಮತವನ್ನು ಹಾಕಬೇಕು. ಒಳ್ಳೆ ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಪ್ರಾಮಾಣಿಕವಾಗಿ ಯಾರಿಗೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಗೋಪ್ಯತೆಯನ್ನು ಏನು ಕಾಪಾಡ್ಕೋಬೇಕು ಮತವನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ, ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ನಾನು ನನ್ನ ಕರ್ತವ್ಯವನ್ನು ಒಬ್ಬ ಶಾಸಕನಾಗಿ ಇವತ್ತು ಏನು ಮತ ಚಲಾವಣೆ ಮಾಡಬೇಕಾಗಿತ್ತು ಅದನ್ನು ನಮ್ಮ ನಗರಸಭೆ ಮತ ಕೇಂದ್ರದಲ್ಲಿ ನಾನು ಇವತ್ತು ಮಾಡಿದ್ದೇನೆ. ಈ ವೇಳೆ ಚಿಕ್ಕಬಳ್ಳಾಪುರ ನಗರಸಭಾಧ್ಯಕ್ಷ ಆನಂದ್ ರೆಡ್ಡಿ ಬಾಬು, ನಗರಸಭಾ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.